ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಿನ್ನ ವಿಡಿಯೋನಲ್ಲಿ ಗುಡ್ಡೆ ಬಿಸ್ಕೆಟಿನ ಕೇಕ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದೇನಪ್ಪ ಲಾಕ್ಡೌನ್ ಆಗಿದೆ, ಕೇಕ್ ತಿನ್ನೋ ಆಸೆ ಆಗಿದೆ ಇವರಿಗೆ ಅಂತ ಅನ್ಕೋಬೇಡಿ. ಪಾಪ ಮಕ್ಕಳೆಲ್ಲ ಲಾಕ್ಡೌನ್ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೇಲಿರ್ತಾರೆ, ಅವ್ರಿಗೂ ಹೊರಗಡೆ ಏನಾದ್ರೂ ತಿನ್ನಬೇಕು ಅಂತ ಅನಿಸ್ತಿರತ್ತೆ, ಹೊರಗಡೆ ಕರ್ಕೊಂಡು ಹೋಗಂಗಿರಲ್ಲ ಎಲ್ಲ. ಸೊ ಮಕ್ಕಳಿಗೆ ಅಂತೆಲ್ಲ ಎಲ್ರಿಗೂ ಏನಾದರೂ ತಿನ್ನೋಣ ಅನಿಸ್ತಿರತ್ತೆ. ಬಿಸ್ಕೆಟ್ ಅಂತೂ ಎಲ್ಲರೂ ಮನೇಲಿದ್ದೇ ಇರತ್ತೆ. ಆ ಬಿಸ್ಕೆಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕೇಕ್ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಒಬ್ಬರ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮೊದಲನೇದಾಗಿ ಗುಡ್ಡೆ ಬಿಸ್ಕೆಟ್ಟು, ಗುಡ್ಡೆ ಬಿಸ್ಕೆಟ್ನ ಪುಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದೂವರೆ ಪ್ಯಾಕೆಟ್ ಅಷ್ಟು ಹಾಕೋತಾ ಇದ್ದೀನಿ. ಒಂದು ಪ್ಯಾಕೆಟ್ ಯೂಸ್ ಮಾಡಿದ್ದು, ಇನ್ನೊಂದು ಚಿಕ್ಕ ಪ್ಯಾಕೆಟ್ ಹಾಕೋತಾ ಇದ್ದೀನಿ. ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ಗುಡ್ಡೆ ಬಿಸ್ಕೆಟ್ನ ಪೌಡ್ರ್ ಮಾಡಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಮಿಕ್ಸಿಗೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಜಾರಿಗೆ ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ಬಿಸ್ಕೆಟ್ ಆಲ್ರೆಡಿ ಸ್ವೀಟಾಗಿರುತ್ತೆ, ಅದಕ್ಕೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೋಬೇಕು. ನನಗೆ ಇಲ್ಲಿ ಸಾಕು ಅನಿಸುತ್ತೆ, ಅದಕ್ಕೆ ನಾನು ಈ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಮುಕ್ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಶುಗರ್ ಇರೋದ್ರಿಂದ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೋತಿದ್ದೀನಿ. ತುಪ್ಪ, ಎಣ್ಣೆ, ಬಟರು ಯಾವ್ದು ಬೇಕಿದ್ರು ಹಾಕ್ಕೋಬೋದು. ನಾನು ಇಲ್ಲಿ ತುಪ್ಪ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಿಶ್ರಣ ಹಾಕ್ತಾಯಿದ್ದೀನಿ, ಮೊಟ್ಟೆ, ತುಪ್ಪ, ಸಕ್ಕರೆ. ಇದಕ್ಕೆ ನೆಕ್ಸ್ಟ್ ಬಂದು ಈನೋ ಹಾಕ್ತೀನಿ. ಬೇಕಿಂಗ್ ಸೋಡಾ ಯೂಸ್ ಮಾಡೋದಿದ್ರೆ ಮಾಡಿ, ನನ್ನ ಹತ್ರ ಫ್ರೂಟ್ ಆ್ಯಂಡ್ ಸಾಲ್ಟ್ ಈನೋ ಪೌಡ್ರ್ ಇದೆ, ನಾನು ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮಿಲ್ಕ್ ಬಂದು ಮೆಜರ್ಮೆಂಟ್ ಏನು ಬೇಡ, ನಮಗಿಲ್ಲಿ ಎಷ್ಟು ತೆಳ್ಳು ಕಲಸಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಒಂದು ಚಿಕ್ಕ ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಕನ್ಸಿಸ್ಟೆನ್ಸಿಲಿದೆ ಇದು. ನೋಡ್ಕೊಂಡು ನೀಟಾಗಿ ಬಬಲ್ಸ್ ಬರಬಾರ್ದು, ಗಂಟು ಇರಬಾರ್ದು, ಏನಿರಬಾರ್ದು, ಆ ಥರ ಚೆಂದ ಕಲಸ್ಕೊಳ್ಳಿ, ನೀಟಾಗಿ ಬ್ಲೆಂಡ್ ಆಗಲಿ. ನಾನಿಲ್ಲಿ ಕಲಸಾಗಿದೆ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ನೋಡಿ ಫ್ರೆಂಡ್ಸ್, ನಾನು ಈ ಥರ ಒಂದು ಕುಕ್ಕರ್ ಪ್ಯಾನಿಗೆ ಗ್ರೀಸ್ ಮಾಡಿಟ್ಕೊಂಡಿದ್ದೀನಿ. ತುಪ್ಪ, ಬಟರು, ಆಯಿಲ್ ಯಾವುದಾದ್ರೂ ಆಯಿತು, ನೀಟಾಗಿ ಸೈಡೆಲ್ಲ ಫುಲ್ಲು ಗ್ರೀಸ್ ಮಾಡಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕೇಕ್ ಮೌಲ್ಡ್ ಇದ್ದರೆ ಅದನ್ನು ಯೂಸ್ ಮಾಡಿ, ನನ್ನ ಹತ್ರ ಕೇಕ್ ಮೌಲ್ಡ್ ಇಲ್ಲ. ನಾನು ಇದನ್ನು ಕೇಕ್ ಮಾಡೋದಿತ್ತು ಅಂದರೆ ನಾನು ಈ ಪ್ಯಾನನ್ನೇ ಯೂಸ್ ಮಾಡ್ತೀನಿ, ಕುಕ್ಕರ್ ಪ್ಯಾನು. ಸೊ ಇದರಲ್ಲಿ ಗ್ರೀಸ್ ಮಾಡಿಟ್ಟಿದ್ದೀನಿ. ಈಗ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಬ್ಯಾಟರ್ನ, ಕೇಕಿನ ಬ್ಯಾಟರ್ನ ಇದಕ್ಕೆ ಶಿಫ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಲಿ ಕೇಕ್ ಬ್ಯಾಟರ್ ನಮಗೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದ್ಸಲ ಟ್ಯಾಪ್ ಟ್ಯಾಪ್ ಮಾಡ್ಕೊಂಬಿಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ಟ್ಯಾಪ್ ಮಾಡ್ಕೊಂಡು. ನೆಕ್ಸ್ಟು ನಾನಿಲ್ಲಿ ಕುಕ್ಕರಲ್ಲಿ ಸಾಲ್ಟ್ ಹಾಕಿ ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ಸಾಲ್ಟ್ ಹಾಕಿ ಪ್ರೀ ಹೀಟಿಗೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಒಂದು 10 to 15 minutes ಅದು ಹೀಟ್ ಆಗಿದೆ. ಇಲ್ಲಿ ಹಬೆ ಶಾಖ ಬರ್ತಾ ಇದೆ. ನೆಕ್ಸ್ಟು ನಾನು ಈ ಪ್ಯಾನ್ನ ಇದಕ್ಕೆ ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚುತ್ತೀನಿ. ಈಗ ಇದನ್ನು ನಾವು ಕುಕ್ಕರ್ಗೆ ಮುಚ್ಚಳಕ್ಕೆ ಬೆಲ್ಟ್ ಹಾಕಬಾರ್ದು, ಬೆಲ್ಟ್ ಹಾಕ್ತೇನೆ ಹಾಗೆ ಲಿಡ್ನ ಕ್ಲೋಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು 25-30 minutes ಅಂದರೆ ಅರ್ಧ ಗಂಟೆ ಇದಾಗಲಿಕ್ಕಿರಬೇಕು, ಮೀಡಿಯಮ್ ಲೋ ಫ್ಲೇಮಲ್ಲೇ ಇರಲಿ.
ಕಡಿಮೆ ಟೈಮಿಂಗ್ಸಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಕರವಾದಂಥ ಬೇಕ್ರಿಯಲ್ಲಿ ಸಿಗುವಂಥ ಥರನೇ ಕೇಕು ಮಾಡ್ಕೊಂಡು ಮನೇಲಿ ಹೇಗೆ ಮಾಡ್ಕೊಂಡು ತಿನ್ನೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ವಿಡಿಯೋಸ್ನಲ್ಲೂ ಎಲ್ಲ ಚಾನಲ್ನಲ್ಲೂ ಹಾಕಿರ್ತಾರೆ ಯೂಟ್ಯೂಬ್ನಲ್ಲಿ. ನಾನು ಗುಡ್ಡೆ ಬಿಸ್ಕೆಟಿಂದ ನೋಡೋಣ ಅಂತ ಟ್ರೈ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಹಾಫ್ ಆ್ಯನ್ ಅವರ್ ಆದಮೇಲೆ ಸಿಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಹಾಫ್ ಆ್ಯನ್ ಅವರ್ ಬಿಟ್ಟಾದಮೇಲೆ ತೆಗ್ದಿದ್ದೀನಿ. ಒಂದು ಕಡ್ಡಿನಾದರೂ ಈ ಥರ ಸ್ಪೋರ್ಕ್ ಆದರೂ ತೊಗೊಂಡು ಚುಚ್ಚು ನೋಡಿ ನೋಡಿ, ಎಲ್ಲೋ ಅಂಟ್ತಾ ಇಲ್ಲ. ಸೊ ನಮ್ಮ ಕೇಕ್ ರೆಡಿ ಇದೆ ಅಂತ ಆಯಿತು. ತೆಗ್ದುಬಿಟ್ಟು ಯಾವ ರೀತಿ ಬಂದಿದೆ ಅಂತ ನೋಡೋಣ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಪಾನಿಂದ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಕಿತ್ತೋಗಿದೆ, ಆಗತ್ತೆ ಸಣ್ಣ ಪುಟ್ಟ. ಫಸ್ಟ್ ಟೈಮ್ ಮಾಡೋರ್ಗಂತೂ ಇನ್ನೂ ತುಂಬ ಮಿಸ್ಟೇಕ್ಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಪಂಜ್ ಬಂದಂಗೆ ಬಂದಿದೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಕೇಕು. ಎಷ್ಟು ಚೆನ್ನಾಗಿ ಸ್ಪಂಜ್ ಬಂದಾಗ ಬಂದಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಕೇಕು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬಂದಿದೆ. ಎಲ್ಲರೂ ಒಂದ್ಸಲ ಮಾಡಿ ಟೇಸ್ಟ್ ಮಾಡಿ ನಂಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ ಯಾವ ರೀತಿ ಬಂದಿದೆ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಕೇಕ್ ಗುಡ್ಡೆ ಬಿಸ್ಕೆಟ್ ಕೇಕಿನ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಟೇಕ್ ಕೇರ್, ಬಾಯ್.